ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಜಗದೀಶ್ ಶೆಟ್ರು ಕಾಂಗ್ರೆಸ್ ಅಲ್ಲಿ ಇದ್ದಿದ್ದರಿಂದ ಎಷ್ಟು ನಷ್ಟ ಆಗ್ತಿತ್ತು ಲೆಕ್ಕಾಚಾರಗಳು ಏನು ಎಲ್ಲವನ್ನ ನೋಡಿಕೊಂಡು ಜಗದೀಶ್ ಶೆಟ್ಟರು ಗೆಲ್ಲೋ ಮೆಟೀರಿಯಲ್ ಅಲ್ಲ ಅಂದರೂ ಕೂಡ ಬಿ ಜೆ ಪಿಯವರು ಅವರು ವಾಪಸ್ ಕರ್ಕೊ ಬಂದರು ಈಗ ಚುನಾವಣೆ ನಿಲ್ಲಿಸೋ ಲೆಕ್ಕಾಚಾರದಲ್ಲಿ ಅವರೇ ಲೋಕಸಭೆಯಲ್ಲಿ ಅದಕ್ಕೆ ಕಾರಣ ಅವರ ಸಮುದಾಯ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಪ್ರಭಾವಿ ನಾಯಕರಾಗಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ರಾಜಕೀಯದಲ್ಲಿ ಗುರುತಿಸ್ಕೊಂಡವ್ರೆ ಯಡಿಯೂರಪ್ಪ ಅವರ ಬಳಿಕ ಹೀಗಾಗಿ ಜಗದೀಶ್ ಶೆಟ್ಟರ್ ಬೆಲೆ ಏನು ಅಂತ ಪಕ್ಷ ಬಿಟ್ಟು ಅವ್ರಿಗೆ ಗೊತ್ತಾಯ್ತು ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀವು ಕೂಡ ನಿಮ್ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಆದ್ಮೇಲೆ ಬಿಜೆಪಿಗೆ ಒಂದು ರೀತಿ ಬಾಹುಬಲ ಜೋರಾಗಿದೆ ಅದು ಯಾವ ರೀತಿಯಲ್ಲಿ ಬೇಕಾದ್ರೆ ಆಗಬಹುದು ಅದೇ ಹಾದಿಯಲ್ಲಿ ಇದೀಗ ಮತ್ತೊಬ್ಬ ನಾಯಕನನ್ನ ಕರ್ಕೊಂಡು ಬರೋಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜೇಂದ್ರ ಪ್ಲಾನ್ ಮಾಡೋರೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಮಿಸ್ ಆಗೋ ಕಾರಣ ಕಾಂಗ್ರೆಸ್ಗೆ ಹೋಗಿ ಇಂದ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಬಾಬುರಾವ್ ಚಿಂಚನಸೂರ್ ಮಾಜಿ ಸಚಿವರು ಅವರನ್ನ ಗರ್ವಾಪ್ಸಿಗೆ ಬಿಜೆಪಿ ಎಲ್ಲಾ ಲೆಕ್ಕಾಚಾರವನ್ನ ನಡೆಸಿದೆ ಮಾಜಿ ಸಚಿವ ರಾಜು ಗೌಡ ಅವರ ಮುಖಾಂತರ ರಾಜು ಗೌಡ ಅವರ ಮುಖಾಂತರ ಬಾಬುರಾವ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರ್ಕ ಬರಬೇಕು ಅದಕ್ಕೆ ಕಾರಣ ಕಲಗುರು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ಅತಿ ದೊಡ್ಡ ಸಮುದಾಯ ಕೋಲಿ ಸಮುದಾಯದ ಮತಗಳನ್ನು ಸೆಳೆಯೋಕ್ಕೆ ಬಾಬು ರಾವ್ ಚಿಂಚನ್ಸೂರು ಅವರು ಕೋಲಿ ಸಮುದಾಯಕ್ಕೆ ಸೇರಿದವರು ಅವ್ರನ್ನ ಕರ್ಕ ಬಂದ್ಬಿಟ್ರೆ ಹೆಚ್ಚು ಕಡಿಮೆ ಮೂರರಿಂದ ಮೂರುವರೆ ಲಕ್ಷ ಕೋಲಿ ಸಮುದಾಯದ ಮತಗಳನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತನ್ನತ್ತ ಸೆಳೆದುಕೊಳ್ಳಬಹುದು ಹೀಗಾಗಿ ರಾಜೇಗೌಡ್ರ ಜೊತೆ ಮಾತಾಡಿ ರಾಜೇಗೌಡ್ರೆ ಇದೊಂದು ಇನ್ನಿಂಗ್ಸ್ ಆಡ್ಬಿಡಿ ಎಕ್ಸ್ಪರ್ಟು ನೀವು ಇನ್ನಿಂಗ್ಸ್ ಗೆಲ್ಸೋದ್ರಲ್ಲಿ ಈ ಸಲ ಹೆಂಗಾದರೂ ಮಾಡಿ ಬಾಬುರಣ್ಣನ ಬಾಬುರಾವ್ ಅಣ್ಣನ ಯಥಾಕ ಬಂದ್ಬಿಟ್ರೆ ನಾವು ಸೇಫು ಆ ಮೂಲಕ ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ನಮ್ಮ ಬಳಿಯೇ ಉಳಿಸ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಎಸ್ ಚಿಂಚನ್ಸೂರು ಕಳೆದ ಬಾರಿ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದ ಕಾರಣ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ರು ಕಲಬುರಗಿ ಭಾಗದ ಪ್ರಬಲ ಕೋಲಿ ಸಮುದಾಯದ ಮುಖಂಡರಾಗಿರುವಂಥ ಬಾಬುರಾವ್ ಚಿಂಚನ್ಸೂರು ಲೋಕಸಭಾ ದೃಷ್ಟಿಯಿಂದ ಬಿ ಜೆ ಪಿ ಕರೆತರಲು ಲೆಕ್ಕಾಚಾರ ನಡೀತಾ ಇದೆ ಏನಂಗಾದರೆ ಏನು ಲೆಕ್ಕಾಚಾರ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ಇದರಲ್ಲಿ ಹೆಚ್ಚು ಕಡಿಮೆ ಮೂರು ಲಕ್ಷಕ್ಕೂ ಅಧಿಕ ಕೋಲಿ ಸಮುದಾಯದ ಮತದಾರರೇ ಇದ್ದಾರೆ ಈ ಮತಗಳ ಮೇಲೆ ಕಣ್ಣಿಟ್ಟಿರುವ ಬಾಬು ಕಣ್ಣಿಟ್ಟಿದ್ದು ಬಿ ಜೆ ಪಿ ಬಾಬುರಾವ್ ಚಿಂಚನ್ಸೂರ್ ಅವ್ರಿಗೆ ಮರಳಿಗಾಳವನ್ನು ಹಾಕಿದೆ ರಾಜು ಗೌಡ್ರ ಮುಖಾಂತರ ಈ ಮೂಲಕ ಬಾಬುರಾವ್ ಚಿಂಚನ್ಸೂರ್ ಮರಳಿದ್ರೆ ಕೋಲಿ ಸಮುದಾಯದ ಮತಗಳೆಲ್ಲವೂ ಕೂಡ ಬಿ ಜೆ ಪಿಗೆ ಮರಳೋ ಸಾಧ್ಯತೆ ಆ ಮೂಲಕ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ಬಿ ಜೆ ಪಿ ತನ್ನ ಬಳಿಯೇ ಉಳಿಸ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಗೆ ತವರಿನಲ್ಲಿ ಅಂದರೆ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಸದ್ಯ ಆ ಚುನಾವಣೆಗೆ ಒಂದು ವರ್ಷ ಕಳೆದರೊಳಗೆ ಲೋಕಸಭಾ ಚುನಾವಣೆ ಬಂದಿದೆ ಹೀಗಾಗಿ ಶತಾಯಗತಾಯ ಮತ್ತೆ ಖರ್ಗೆ ಕೋಟೆಯನ್ನು ಭೇದಿಸೋಕೆ ಬಿ ಜೆ ಪಿ ನಾಯಕರುಗಳು ಸಜ್ಜಾಗಿದ್ದಾರೆ ವಿಜಯೇಂದ್ರ ಅವರ ಮೂಲಕ ರಾಜಗೌಡರ ಮೂಲಕ ಈ ಲೆಕ್ಕಾಚಾರಗಳ ನಡೀತಾ ಇದ್ದು ಬಾಬುರಾವ್ ಚಿಂಚಣ್ಸೂರ್ ಅವರನ್ನು ಮತ್ತೆ ಬಿ ಜೆ ಪಿಗೆ ತಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಉಳಿಸ್ಕೊಳ್ಬೋದು ಅನ್ನೋ ಲೆಕ್ಕಾಚಾರಗಳನ್ನು ನಡೀತಾ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆಯ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು